ಈಗ ಉಪಾಧ್ಯಕ್ಷ ಚಿತ್ರದ ನಿರ್ದೇಶಕರಾದ ಅನಿಲ್ ಕುಮಾರ್ ಅವರು ಮಾತಾಡ್ತಾರೆ. ಎಲ್ರಿಗೂ ನಮಸ್ಕಾರ. ಆಲ್ಮೋಸ್ಟ್ ಎಲ್ಲ ಸಿನಿಮಾ ಬಗ್ಗೆ ಎಲ್ಲ ಕಡೆನೂ ಮಾತಾಡ್ಕೊಂಡು ಬಂದಿದ್ದೀವಿ ಇಲ್ಲಿವರೆಗೂ. ಇದು ಚಿಕ್ಕಣ್ಣವ್ರ ಕನಸು ಉಪಾಧ್ಯಕ್ಷ ಅನ್ನೋದವ್ರು ಯಾವಾಗಲೂ ಹೇಳ್ತಿರ್ತಾರೆ, ಇಲ್ಲಿವರೆಗೂ ನಾನು ಏನೋ ಕನಸೆ ಕಂಡಿಲ್ಲ, ನನ್ನ ಪಾಡಿಗೆ ಏನೋ ಸಿಗ್ತಾ ಹೋಯ್ತು ಆ್ಯಕ್ಟಿಂಗ್ ಮಾಡ್ತಾ ಬಂದೆ ಅಂತ. ಅರೆ, ಉಪಾಧ್ಯಕ್ಷ ಅನ್ನೋದು ಅವ್ರ ಕನಸು ಅಂತ ಯಾವಾಗ್ಲೂ ಅದಕ್ಕೆ ಅಷ್ಟೇ ಶ್ರಮ ವಹಿಸಿದ್ದಾರೆ, ತುಂಬಾ ಶ್ರಮ ಬಿದ್ದಿದ್ದಾರೆ. ಅವ್ರ ಕನಸಿಗೆ ಉಮಾಪತಿಯವರು ಮತ್ತು ನಮ್ಮ ಟೆಕ್ನಿಕಲ್ ಟೀಮು ಎಲ್ಲರೂ ಬೆನ್ನೆಲುಬಾಗಿ ನಿಂತು ಕೆಲಸ ಮಾಡಿದ್ದೀವಿ. ಅದನ್ನು ತುಂಬ ಅದ್ಭುತವಾಗಿ ಮೂಡ್ ಬಂದಿದೆ ಅಂತ ನಾನು ಹೇಳ್ಕೊಳ್ಳೋದಕ್ಕಿನ್ನ, ಇಲ್ಲಿವರೆಗೂ ಬಿಟ್ಟಿರೋಂಥ, ಈಗ ಉಮಾಪತಿ ಸರ್ ಹೇಳಿದ್ರು, ನಾವು ಬಿಟ್ಟಿರೋಂಥ ಎಲ್ಲ ಕಂಟೆಂಟ್ಗಳನ್ನು ಯೂಟ್ಯೂಬಲ್ಲಿ ಮೋರ್ ದೆನ್ 8 ಮಿಲಿಯನ್ಸ್, 9 ಮಿಲಿಯನ್ಸ್ ಹತ್ರ ಹೋಗಿದೆ. ಸೊ ಜನಕ್ಕೆ ಇಷ್ಟ ಆಗ್ತಿದೆ ಅಂತ ನಮ್ಮ ಅದ್ರ ಮುಖಾಂತರ ನಮ್ಗೆ ಒಂದು ಒಳ್ಳೆ ಇನ್ವಿಟೇಷನ್ ಪಬ್ಲಿಕ್ಕಿಗೆ ತಲುಪಿಸಿದೀವಿ. ಜನ ಬಂದು ಚಿಕ್ಕಣ್ಣನ ಕೈ ಹಿಡಿತಾರೆ, ಅಧ್ಯಕ್ಷನ ಹೇಗೆ ಕೈ ಹಿಡಿದ್ರು ಅದೇ ರೀತಿ ಉಪಾಧ್ಯಕ್ಷನೂ ಕೈ ಹಿಡಿತಾರೆ, ಕೈ ಹಿಡಿಲಿ. ಅದು ನೀವುಗಳು ಅವ್ರಿಗೆ ತಲುಪಿಸೋ ಅಂತ ಒಂದು ಕಾರ್ಯ ಮಾಡ್ತೀರಾ, ಅವರೆಲ್ಲರೂ ಬಂದು ಆಶೀರ್ವದಿಸ್ತಾರೆ ಇಡೀ ತಂಡಕ್ಕೆ ಅಂತ ನಾನು ನಂಬಿದ್ದೀನಿ. ಇನ್ನು ಏನು ಸಿನಿಮಾ ಬಗ್ಗೆ ಜಾಸ್ತಿ ಹೇಳಲ್ಲ, ಅದ್ಭುತವಾಗಿ ಮೂಡ್ ಬಂದಿದೆ. 100% ಒಂದಂತೂ ಅಶ್ಯೂರೆನ್ಸ್ ಕೊಡ್ತೀನಿ, ಸಕ್ಸಸ್ ಮೀಟಲ್ಲಿ ಥ್ಯಾಂಕ್ಸ್ ಹೇಳೋಕೆ ತುಂಬ ವಿಷಯಗಳಿದೆ, ತುಂಬ ಜನಗಳಿದ್ದಾರೆ, ತುಂಬ ವ್ಯಕ್ತಿಗಳಿದ್ದಾರೆ, ಅವ್ರಿಗೆಲ್ಲ ಸಕ್ಸಸ್ ಮೀಟಲ್ಲಿ ಹೇಳ್ತೀನಿ. ಅವತ್ತು ನಿಮ್ಮ ಜೊತೆ ಸೆಲೆಬ್ರೇಟ್ ಮಾಡ್ತೀನಿ, ಅಲ್ಲಿವರೆಗೂ ಜನ ಸಿನಿಮಾ ನೋಡಿ ಬೆಂತಟ್ಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಗೆಸ್ಟಾಗಿ ಬರ್ತಾರೆ, ಟೈಮ್ ಅಂತಲ್ಲ, ಎಷ್ಟು ಟೈಮ್ ಸ್ಕ್ರೀನಲ್ಲಿ ಇರ್ತಾರೆ ಅಂತಲ್ಲ, ಇರೋ ಅಷ್ಟು ಟೈಮಲ್ಲಿ ಏನೆಲ್ಲ ಮಾಡೋಗ್ತಾರೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಚಿತ್ರಕಥೆಯಲ್ಲಿ. ಸೊ ಗೆಸ್ಟ್ ಅಪಿಯರೆನ್ಸ್ ಇದಾರೆ ಅನ್ನೋದೊಂದಿತ್ತು, ಈಗ ಎಲ್ಲಿ ಬರ್ತಾರೆ, ಯಾವಾಗ ಬರ್ತಾರೆ, ಯಾವ ರೀತಿ ಬರ್ತಾರೆ ಅನ್ನೋದು ಥಿಯೇಟ್ರಲ್ಲಿ ಆಡಿಯನ್ಸ್ ವೆಯ್ಟ್ ಮಾಡ್ತಾ ಇರ್ತಾರೆ. ಬಟ್ ಒಂದು ಸುಮಾರು ಕಡೆ ಇಲ್ಲಿ ಬರ್ತಾರೆ, ಇಲ್ಲಿ ಬರ್ತಾರೆ ಅಂತ ಅನಿಸುತ್ತೆ, ಎಲ್ಲಿ ಬರಲ್ಲ ಅನ್ಕೊಂಡಿರ್ತಾರೆ ಅಲ್ಲಿ ಅನ್ಎಕ್ಸ್ಪೆಕ್ಟೆಡಾಗಿ ಬರ್ತಾರೆ. ಅಲ್ಲಿ ಬಂದಮೇಲೆ ಚಿತ್ರಕಥೆ ಸ್ಪೀಡ್ ಆಗಲಿ, ಮತ್ತೊಂದಲ್ಲಿ ಟೇಕ್ ಆಫ್ ಬೇರೆ ಕಡೆ ಹೋಗುತ್ತೆ, ಅದು ಸ್ಕ್ರೀನಲ್ಲಿ ನೋಡಿ ನೀವು ಎಂಜಾಯ್ ಮಾಡಬೇಕು. ಸುಮಾರು ಹೈಲೈಟ್ಸ್ಗಳಿದೆ. ಏನಂದ್ರೆ ಈಗ ಅಧ್ಯಕ್ಷ ಸೀಕ್ವೆಲ್ ಆಗಿರೋದ್ರಿಂದ ಎಲ್ಲ ಅದೇ ಪಾತ್ರಗಳನ್ನ ತಗೊಂಬಂದಿದ್ವಿ, ಎಲ್ಲ ಡಿಸ್ಕನೆಕ್ಟ್ ಮಾಡಿದೆ, ಎಲ್ಲ ಕನೆಕ್ಟ್ ಮಾಡ್ತಾ ಹೋಗಿದ್ವಿ. ಅದೇ ಚೀತು ಸಂಘ, ಅದ್ರ ಸದಸ್ಯರು, ಅದೇ ಉಪಾಧ್ಯಕ್ಷ, ಅಧ್ಯಕ್ಷ ಕೂಡ ಬರ್ತಾರೆ, ಮತ್ತೆ ಆಪೋಸಿಟ್ ಶಿವರುದ್ರೆ ಗೌಡರು, ಅವ್ರಿಗೂ ಅಧ್ಯಕ್ಷ ಯಾವಾಗಲೂ ಟಗಫಾರ್ ನಡೀತಿತ್ತು, ಇದರಲ್ಲೂ ಅದು ಕಂಟಿನ್ಯೂಟಿ ಇದೆ ಆ ಕ್ವಾಟ್ಲೆಗಳು. ಬಟ್ ಹೊಸ ರೀತಿ ಕ್ವಾಟ್ಲೆಗಳಿದೆ, ಮತ್ತು ವೀಣಾ ಸುಂದರ್ ಅವರಿದ್ದಾರೆ. ಆದರೆ ಎಲ್ಲರೂ ಕೇಳ್ತಾ ಇರ್ತಾರೆ, 3 ಜನ ಮಕ್ಕಳಿದ್ರು ಶಿವರುದ್ರೇಗೌಡರಿಗೆ, 4ನೇ ಮಕ್ಕಳು ಯಾವಾಗ ಬಂದು ಅಂತ ಯಾವಾಗಲೂ ಕೇಳ್ತಿರ್ತಾರೆ. ಬಟ್ ಸೀಕ್ವೆಲ್ ಹೋದಂಗೆ ಅದು ಬೇರೆ ಬೇರೆ ಥರ ಬದಲಾವಣೆಗಳಾಗುತ್ತೆ, ಅದಕ್ಕೆ ಕತೆ ಔಟ್ ಆಫ್ ದ ಬಾಕ್ಸ್ ಇಲ್ಲ. ಅದು ನೀವು ಚಿತ್ರಕಥೆಯಲ್ಲಿ ಬಂದು ಸಿನಿಮಾಲ್ ನೋಡಿದ್ರೆ ಮಾತ್ರ ನಿಮಗೆ ಅದು ಎಂಜಾಯ್ ಮಾಡೋಕ್ಕೆ ಸಾಧ್ಯ. ಮತ್ತೊಂದು ಸಾಧು ಕೋಕಿಲ್ ಅವರು ಆ್ಯಡ್ ಆಗಿದ್ದಾರೆ, ಮತ್ತು ನಾವು ಸತ್ಯಜಿತ್ ಅವ್ರು ಇರಬೇಕಿತ್ತು, ಮತ್ತು ನಮ್ಮ ರಾಕ್ ಲೈನ್ ಸುಧಾಕರ್ ಅವ್ರು ಇರಬೇಕಿತ್ತು, ಅವ್ರು ಮಿಸ್ಸಿಂಗ್. ಆ್ಯಕ್ಚುಲಿ ಅವರಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅಂತ ನನ್ನ ಫೀಲು, ಅವ್ರನ್ನ ಮಿಸ್ ಮಾಡ್ಕೊಂಡಿದ್ದೀವಿ. ಅದ್ಬಿಟ್ರೆ ಇಡೀ ಸಿನಿಮಾದಲ್ಲಿ ಪ್ರತಿಯೊಂದು ಸೀನು ಎಂಜಾಯ್ ಮಾಡ್ತಾರೆ, ಎಂಜಾಯ್ ಮಾಡ್ತಾರೆ, ಎಂಜಾಯ್ ಮಾಡ್ತಾರೆ. ಹೈಲೈಟ್ ಅಂತ ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ, 2.5 hours ಸಿನಿಮಾ ಇದೆ, ಮ್ಯಾಕ್ಸಿಮಮ್ 90% ಎಷ್ಟು ನಗಿಸ್ತಾರೆ 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 ಕರೆಕ್ಟ್. ಎಲ್ಲ ನಕ್ಬಿಟ್ಟು ಜನ ಥಿಯೇಟ್ರಿಗೆ ಹೋದ್ಮೇಲೆ ಆಚೆ ಹೋಗ್ಬೇಕಾರೆ ಥಿಯೇಟ್ರಿಂದ, ಸರಿ ನಕ್ತೀವಿ ಏನೋ ಒಂದು ಮಿಸ್ಸಿಂಗ್ ಅಂತ ಅನ್ಬಾರ್ದು. ಅದಕ್ಕೊಂದು ಒಳ್ಳೆ ಕತೆ ಬೇಕು, ಬರೀ ನಗಿಸಿದ್ರೆ ಆಗಲ್ಲ, ಅಥವಾ ಬರೀ ಆ್ಯಕ್ಷನ್ ಮೂವಿ ಅಂತ ಬರೀ ಫೈಟ್ ಮಾಡಿದ್ರೂ ಆಗಲ್ಲ, ಅಲ್ಲೊಂದು ಒಳ್ಳೆ ಕತೆ ಇರಬೇಕು, ಅಲ್ಲೊಂದು ಒಳ್ಳೆ ಎಮೋಷನ್ ಇರಬೇಕು. ಚಿಕ್ಕಣ್ಣ ಆಗಲಿ, ಮಲಾಯಕ ಆಗಲಿ, ರವಿಶಂಕರ್ ಅವರಾಗಲಿ, ಬರೋ ಎಲ್ಲ ಪಾತ್ರಗಳು ಎಷ್ಟು ನಗಿಸಿದ್ದಾರೆ, ಒಂದು ಪರ್ಟಿಕ್ಯುಲರ್ ಎಪಿಸೋಡ್ಸ್ ಬರುತ್ತೆ ಅಲ್ಲ ಅಷ್ಟೇ ಅಳಿಸಿದ್ದಾರೆ. ಯಾಕೆಂದರೆ ಕಾಮಿಡಿಯನ್ ಇದಾರಲ್ಲ, ನಗ್ಸೋರು ಅಳಿಸೋದು ತುಂಬ ಕಷ್ಟ, ಬಟ್ ಅವ್ರಿಗೆ ಪೇನ್ ಆದಾಗ ನಮಗೆ ನೋವಾಗುತ್ತೆ. ಯಾಕೆಂದರೆ ಯಾರೇ ಆಗಲಿ, ಯಾವತ್ತೂ ಅಳದಲ್ಲೇ ಇರೋರು, ಎಲ್ಲರಿಗೂ ನಗಿಸ್ತಾ ಇರೋರು, ಒಂಚೂರು ನೋವು ಮಾಡ್ಕೊಂಡ್ರೆ ನಮ್ಗೆ ನೋವಾಗುತ್ತೆ. ಅದು ಚಿಕ್ಕಣ್ಣ ಅದ್ಭುತವಾಗಿ ಒಂದು ಸೀನಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಅದು ಫ್ಯಾಮಿಲಿ, ನಮ್ಮ ಪ್ರೊಡ್ಯೂಸರ್ ಫ್ಯಾಮಿಲಿ, ನಾವೆಲ್ಲ ಸಿನಿಮಾ ನೋಡ್ಬೇಕಾದ್ರೆ ಇವ್ರ ಮಗಳು ಕೂಡ ಅಳ್ತಾ ಇದ್ಲು, ಇವ್ರ ವೈಫ್ ಕೂಡ ತುಂಬ ಫೀಲ್ ಆಗಿದ್ರು, ಈವನ್ ಮೈ ವೈಫ್. ನನಗೆ ಸೆಟ್ಟಲ್ಲೇ ಚಿಕ್ಕಣ್ಣ ಆ್ಯಕ್ಟ್ ಮಾಡ್ತಿದ್ರೆ ನನ್ನ ಕಣ್ಣಲ್ಲಿ ನೀರು ಬರ್ತಿತ್ತು, ಅದು ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ನಮ್ಮ ಸಿನಿಮಾ ನಾವು ಹೇಳ್ಕೊಂಡ್ರೆ ಜಾಸ್ತಿ ಅನ್ನಿಸ್ಬೋದೇನೋ, ನಿಮಗೂ ಅದು ಫೀಲ್ ಆಗೇ ಆಗುತ್ತೆ. ಅಂದರೆ ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ, ಕಾಮಿಡಿ ಎಂಟರ್ಟೈನ್ ಮಾಡೋ ಮುಖಾಂತರ ಒಂದೊಳ್ಳೆ ಫ್ಯಾಮಿಲಿ ಎಮೋಷನ್ ಹೇಳಿದ್ದೀವಿ, ಕುಟುಂಬ ಸಮೇತರಾಗಿ ನೋಡೋ ಅಂಥ ಸಿನಿಮಾ, ಎಲ್ಲ ಫ್ಯಾಮಿಲೀಸು ಬಂದು ನೋಡಬೇಕು ಅಂತ ಕೇಳ್ಕೊತೀನಿ.